ಅಖಿ ಚಂಡಮಾರುತದ ಅಬ್ಬರ ಗುಜರಾತ್ ಚುನಾವಣಾ ಪ್ರಚಾರಕ್ಕೂ ತಟ್ಟಿದೆ. ಸದ್ಯ ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ. ತವರ್ನಲ್ಲಿ ಪ್ರಧಾನಿ ಮೋದಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದು ನಿತ್ಯ ರ್ಯಾಲಿ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಸೂರತ್ನಲ್ಲಿ ಎರಡು ಪಕ್ಷಗಳು ರ್ಯಾಲಿ ಹಮ್ಮಿಕೊಂಡಿವೆ. ಆದರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಪ್ರಧಾನಿ ಮೋದಿ ಹಾಗೂ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಅಡ್ಡಿಯಾಗಿದೆ. ಓಖಿ ಚಂಡಮಾರುತದಿಂದಾಗಿ ಗುಜರಾತ್ ಅಕ್ಷರಶಃ ನಲುಗಿ ಹೋಗಿದ್ದು ಸೈಕ್ಲೋನ್ ಅಬ್ಬರ ಜೋರಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ಗಂಜಲಗೂಡು. ಹರೀಶ್, ಗುಜರಾತ್ನಲ್ಲಿ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ, ಮತ್ತೊಂದು ಕಡೆ ಓಖಿ ಚಂಡಮಾರುತದ ಅಬ್ಬರ ಕೂಡ ಚುನಾವಣಾ ಪ್ರಚಾರದ ಮೇಲೆ ಎಫೆಕ್ಟ್ ಅನ್ನ ಬೀರ್ತಾ ಇದೆ. ಯಾವ ರೀತಿ ಎಫೆಕ್ಟ್ ಆಗಿದೆ ಚುನಾವಣಾ ಪ್ರಚಾರಕ್ಕೆ? ಹೌದು ನವ್ಯ, ಅರಬ್ಬಿ ಸಮುದ್ರದಲ್ಲಿ ಎಷ್ಟು ವೇಗವಾಗಿ ಓಖಿ ಚಂಡಮಾರುತದ ಬಿರುಸು ಹೆಚ್ಚಾಗಿದೆಯೋ ಅದೇ ರೀತಿಯಾದಂತಹ ಗುಜರಾತ್ನಲ್ಲೂ ಚುನಾವಣಾ ಬಿರುಸು ಕೂಡ ಹೆಚ್ಚಾಗ್ತಾ ಇದೆ. ಇನ್ನೇನು ಎರಡು ದಿವಸಗಳಲ್ಲಿ ಮೊದಲ ಹಂತದ ಮತದಾನಕ್ಕೆ ಗುಜರಾತ್ ತಣಿಯಾಗಬೇಕಾಗಿದೆ. ಮೊದಲ ಹಂತದಲ್ಲಿ ದಕ್ಷಿಣ ಗುಜರಾತ್ ಹಾಗೂ ಸೌರಾಷ್ಟ್ರ ಭಾಗದಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಗಳನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಪ್ರಚಾರವನ್ನ ಮಾಡಲಾಗ್ತಿದೆ. ಇವತ್ತು ಸೂರತ್ ನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡು ಕೂಡ ಪ್ರಚಾರವನ್ನ ಮಾಡಬೇಕಾಗಿತ್ತು. ಬೃಹತ್ ರ್ಯಾಲಿಗಳನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಭಾಷಣವನ್ನ ಮಾಡಬೇಕಾಗಿತ್ತು. ಆದ್ರೆ ಅರಬ್ಬಿ ಸಮುದ್ರದಲ್ಲಿ ಬೀಸ್ತಿರ್ತಕ್ಕಂತ ಕಂಬತ್ ಕೊಲ್ಲಿ ಮೂಲಕ ಬೀಸ್ತಿರ್ತಕ್ಕಂತ ಓಖಿ ಚಂಡಮಾರುತ ಇದು ಎಲ್ಲವಕ್ಕೂ ತಡೆ ನೀಡಿದೆ. ಅಂದ್ರೆ ನಿನ್ನೆಯೂ ಕೂಡ ಸಾಕಷ್ಟು ರ್ಯಾಲಿಗಳು ಬಂದಾಗಿವೆ. ಅಮಿತ್ ಶಾ ಅವರು ಕೂಡ ನಿನ್ನೆ ಸೌರಾಷ್ಟ್ರ ಭಾಗ ಹಾಗೂ ಗುಜರಾತ್ನ ಸೌತ್ ಭಾಗದಲ್ಲಿ ಸಾಕಷ್ಟು ರ್ಯಾಲಿಗಳನ್ನ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ರ್ಯಾಲಿಗಳನ್ನೆಲ್ಲ ರದ್ದು ಮಾಡಿ ಅವರು ವಾಪಸ್ ಹೋಗ್ಬೇಕಾಗಿತ್ತು. ಅದೇ ರೀತಿಯಂತೆ ಇವತ್ತು ಕೂಡ ಅದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ. ಯಾಕಂದ್ರೆ ಚಂಡಮಾರುತ ಅಂದ್ರೆ ಗಾಳಿ ಹೆಚ್ಚಿದೆ, ಅದ್ರ ಜೊತೆಗೆ ಮಳೆ ಕೂಡ ಹೆಚ್ಚಿರೋದ್ರಿಂದ ರ್ಯಾಲಿಗೆ ಅಡ್ಡಿ ಆಗ್ಬಹುದು. ಮೊದಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ರ್ಯಾಲಿಗೆ ಹೆಚ್ಚು ಜನಗಳು ಭಾಗವಹಿಸ್ತಿಲ್ಲ. ಇದು ಒಂದ್ ವೇಳೆ ಮಳೆಗೆ ಹೆಚ್ಚು ಜನ ಬರದೇ ಇದ್ರು ಮತ್ತೆ ಅಪಹಾಸ್ಯಕ್ಕೆ ಗುರಿ ಆಗ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಹುತೇಕ ರ್ಯಾಲಿಯನ್ನು ರದ್ದು ಮಾಡುವ ಸಾಧ್ಯತೆ ಹೆಚ್ಚಿದೆ. ಅನಂತರ ಸೌರಾಷ್ಟ್ರ ಭಾಗದಲ್ಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಸೌರಾಷ್ಟ್ರ ಭಾಗದಲ್ಲೂ ಕೂಡ ಕಾಂಗ್ರೆಸ್ಗೆ ಹೆಚ್ಚು ಜನ ಸೇರ್ತಿದ್ರು ಕೂಡ ಬಿಜೆಪಿಗೆ ಹೆಚ್ಚು ಜನ ಸೇರ್ತಿಲ್ಲ. ಯಾಕಂದ್ರೆ ಪಾಟೇದಾರ ಸಮುದಾಯದ ಹೆಚ್ಚಿನ ಬಲ ಸೌರಾಷ್ಟ್ರ ಭಾಗದಲ್ಲಿ ಹೊಂದಿರೋದ್ರಿಂದ ಅಲ್ಲಿ ಬಿಜೆಪಿಗೆ ಸಾಕಷ್ಟು ಹೊಡೆತ ಕೊಡಲಿದೆ. ಅದ್ರ ಜೊತೆಗೆ ಓಖಿ ಚಂಡಮಾರುತದಿಂದಲೂ ಕೂಡ ಪ್ರಚಾರ ಕಾರ್ಯಗಳಿಗೆ ಬಹಳಷ್ಟು ಕಡಿಮೆ ಜನರು ಕೂಡ ಸೇರ್ತಿದ್ದಾರೆ ಮತ್ತೆ ಪ್ರಚಾರ ಕಾರ್ಯಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತದ್ದು ನವ್ಯ. ಓಕೆ, ಧನ್ಯವಾದ ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ಚಂಡಮಾರುತದ ಅಬ್ಬರ ಗುಜರಾತ್ ಚುನಾವಣಾ ಪ್ರಚಾರಕ್ಕೂ ತಟ್ಟಿದೆ. ಇವತ್ತು ಒಂದು ಪ್ರಚಾರ ಕಾರ್ಯ ಏನಿದೆ ಅದು ರದ್ದಾಗುವಂತಹ ಸಾಧ್ಯತೆ ಇದೆ. ಸದ್ಯ ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ. ತವರ್ನಲ್ಲಿ ಪ್ರಧಾನಿ ಮೋದಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದು ನಿತ್ಯ ರ್ಯಾಲಿಯನ್ನು ನಡೆಸ್ತಿದ್ದಾರೆ. ಆದರೆ ಇವತ್ತು ಬಹುತೇಕ ರ್ಯಾಲಿಗಳು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ. ಓಖಿ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ.